ಆತ್ಮೀಯ ಪರೀಕ್ಷಾರ್ಥಿಗಳೇ, ನಾವು KS ಪರೀಕ್ಷೆಯಲ್ಲಿ ಕೊಟ್ಟಂತಹ ಕೆಲವೊಂದಿಷ್ಟು ಉತ್ತರಗಳು, ಅಂದರೆ 12 ಪ್ರಶ್ನೆಗಳಿಗೆ ಉತ್ತರಗಳು ನಮ್ಮ ಮತ್ತು KS ಕೀ ಆನ್ಸರ್ಸ್ಗಳಿಗೆ ಮ್ಯಾಚ್ ಆಗಿಲ್ಲ. ಅದರರ್ಥ ನಾವೇ ಸರಿ ಅವ್ರು ತಪ್ಪು, ಅಥವಾ ಅವ್ರು ಸರಿ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಪ್ರತಿ ಪ್ರಶ್ನೆಗೂ, ತಪ್ಪಾದ ಪ್ರಶ್ನೆಗೂ ನಾವು ಅರ್ಥ ಮಾಡಿಕೊಂಡಿರುವ ರೀತಿ ಮತ್ತು ಎಲ್ಲಿ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಇದೊಂದು ವಿಮರ್ಶಾತ್ಮಕ ವಿಡಿಯೋ. ಯಾಕೆಂದರೆ ನಾವು ನಮ್ಮ ಸಂಸ್ಥೆಯಿಂದ ಕೊಡುವಂಥ ಯಾವುದೇ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ತಪ್ಪಾಗಿ ಮತ್ತು ನಿಮಗೆ ಅವು ಅಭಾಸವಾಗಿ ಕಾಣದೇ ಇರಲಿ ಅಂತ ಮಾಡಿರುವಂಥ ಈ ಚಿಕ್ಕ ವಿಡಿಯೋ. ಇಲ್ಲಿ ನಾವು ಭಾಳ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ ಯಾವ ಕಾರಣಕ್ಕಾಗಿ ನಾವು ನಮ್ಮ ಉತ್ತರಗಳು ಮತ್ತು ಅವ್ರ ಉತ್ತರಗಳು ಮ್ಯಾಚ್ ಆಗಿಲ್ಲ ಅಂತ. ಆಮೇಲೆ ಆ ಪ್ರತಿಯೊಂದು ಪ್ರಶ್ನೆಗೂ ನಮ್ಮ ಹತ್ರ ಅವೈಲೇಬಲ್ ಇರುವಂಥ ವೆರಿ ಶಾರ್ಟ್ ಇದನ್ನು ಕೊಟ್ಟಿದ್ದೇವೆ. ಹಾಗೆ ಕೆಲವೊಂದಿಷ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದೇವೆ, ನೀವು ಹೆಚ್ಚಿನ ಮಾಹಿತಿಗೆ ಅವುಗಳನ್ನು ಕೂಡ ಓದ್ಕೋಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ನಾವು ಮತ್ತೆ ಬೇರೆ ಏನಾದರೂ ಮಟೀರಿಯಲ್ ಬೇಕಾದರೆ ಅದನ್ನು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ. 12 ಪ್ರಶ್ನೆಗಳು ನಮಗೆ ಮತ್ತು KPSC ಈ ಪ್ರಿಲಿಮ್ಸ್ ಎಕ್ಸಾಮ್ಗೆ ಮ್ಯಾಚ್ ಆಗಿಲ್ಲ, KS ಪ್ರಿಲಿಮ್ಸ್ ಎಕ್ಸಾಮ್ ಮ್ಯಾಚ್ ಆಗಿಲ್ಲ, ಅವ್ಯಾವು ಅಂತ ನೋಡೋಣ. ಗ್ಲೇಸಿಯರ್ ಪ್ಲಕ್ಕಿಂಗ್ ಅಂತ ಏನು ಮಾಡ್ಕೊಂಡಿದ್ದೀವಿ ಅದು ತಪ್ಪು, ಅದು ಆ್ಯಕ್ಚುಲಿ ಬರಬೇಕಾಗಿರೋದು ವ್ಯಾಲೆ ಗ್ಲೇಸಿಯರ್ ಅಂತ. ಓಕೆ, ಸೊ ಅದನ್ನು ದಯವಿಟ್ಟು ಕ್ಷಮಿಸಬೇಕು, ಮತ್ತು ಇದಕ್ಕೆ ನೀವು ಇನ್ನೂ ಹೆಚ್ಚಾಗಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, KPSCಯಲ್ಲಿ ನೀವು ಯಾವುದೇ ಪ್ರಶ್ನೆಗಳನ್ನು ABC ನಾನು ಎ ಹಾಕಿದ್ದೆ ಅವ್ರು ಬಿ ಕೊಟ್ಟರು, ನಾನು ಸಿ ಹಾಕಿದ್ದೆ ಅವ್ರು ಡಿ ಕೊಟ್ಟರು ಅನ್ನೋದು ಬಹಳ ಮುಖ್ಯ ಅಲ್ಲ. ಪರೀಕ್ಷೆಯಲ್ಲಿ ನೀವು ಯಾವುದೇ ಉತ್ತರವನ್ನು ಬರೆದು ಆ ಉತ್ತರವನ್ನು ಸಮರ್ಪಕವಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ABC ಅದು ಪ್ರತಿ ಪ್ರಶ್ನೆಗೆ ಇರುವಂಥದ್ದೇ. ಭಾಳ ನೀವು ಎಷ್ಟು ಅಕ್ಯುರೇಟ್ ಆಗಿ ನಿಮಗೆ ಆ ವಿಷಯ ಜ್ಞಾನ ಇರುತ್ತದೋ ಅಷ್ಟು ನಿಮಗೆ ಯಶಸ್ಸು ಸಿಗಲು ಸಹಕಾರಿ ಆಗ್ತದೆ. ಈಗ ಈ ಸಂಗಮರಿಗೆ ಅವರಿಗೆ ಹೇಗೆ ಅವರು ಅದನ್ನು ತಗೊಂಡ್ರು ಅನ್ನೋದು ನನಗೆ ಸ್ವಲ್ಪ ಪ್ರಶ್ನೆ ಇದೆ, ಡೌಟ್ ಇದೆ. ಅದನ್ನು ಅದೇ ನಾವು ಅದನ್ನು ಕ್ಲಾರಿಫಿಕೇಶನ್ ತಗೋಬೇಕು. ನೀವು KPSCಗೆ ಇದನ್ನು ಅಬ್ಜೆಕ್ಷನ್ ಹಾಕೋರಿದ್ರು ಇದನ್ನು ನೋಡಿ ಕ್ಲಿಯರ್ ಆಗಿ ನಿಮ್ಮ ಕಡೆ ಸ್ವಲ್ಪ ಡಾಟಾಸ್ ತಗೊಂಡು ಆ ಅಬ್ಜೆಕ್ಷನ್ಸ್ ಹಾಕಿ ಬೇಕಾದರೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಅವರು ಸಿ ಹೇಳಿದ್ದಾರೆ, ದಿ ಕಂಪೋಸ್ಡ್ ಡಿವೋಷನಲ್ ಪೋಯಟ್ರಿ, ಅದು ಸರಿಯಾಗಿದೆ. ನಾಲ್ಕನೇ ಉತ್ತರ ನೋಡಿ, ಪುರಾತನ ದೇವರ್ 64 ಇನ್ ನಂಬರ್, ಅವರು 64 ಜನ ಇದ್ರು ಅಂತ ಹೇಳ್ತಾರೆ, ಇಲ್ಲ 63 ಜನ ಇರ್ತಾರೆ ಅವರು, 63 ಪೀಪಲ್ಸ್ ಅದು, ಎಲ್ಲ ಜಾತಿ ಎಲ್ಲ ಧರ್ಮದವರು ಅಲ್ಲಿ ಇರ್ತಾರೆ, 63 ಜನರದ ಅದೊಂದು ಗ್ರೂಪ್ ಇರ್ತದೆ. ಸೊ ಈಗ ಇದನ್ನ ಒಂದು ನೋಡಿ, ಸಂಗಮ ಇವರು ಇರ್ತಾರಲ್ಲ, ಈ ಅಸೋಸಿಯೇಷನ್, ಈ ಗ್ರೂಪ್ ಆಫ್ ಪೀಪಲ್ಸ್ ಬೇರೆ ತರ ಇರ್ತಾರೆ, ಈ ನಯನಾರ್ಸ್ ಗ್ರೂಪ್ ಆಫ್ ಪೀಪಲ್ಸ್ ಅಸೋಸಿಯೇಷನ್ ಗ್ರೂಪ್ ಬೇರೆ ತರ ಇರ್ತದೆ. ಅಂದ್ರೆ ಅವ್ರಿಗಿವ್ರಿಗೂ ಲಿಂಕ್ ಹೇಗೆ ಬರ್ತದೆ ಅನ್ನೋದು ಒಂದು ಪ್ರಶ್ನೆ. ಒಂದು ವೇಳೆ ಬರ್ತದೆ ಅಂತ ಅಂದ್ಕೊಂಡ್ರೆ ಅವರು ಬಿ ಉತ್ತರ ಸರಿ ಅಲ್ಲ ಅನ್ನೋದನ್ನ ಹೇಗೆ ಮಾಡಿದ್ರು? ಯಾಕೆಂದ್ರೆ ಅವರು ಕೊಟ್ಟಿರೋ ಆಪ್ಷನ್ ಅಲ್ಲಿ ಬಿ ಇಲ್ಲ, ಅಂದ್ರೆ ಈ ಬಿ ರಾಂಗ್ ಹೇಗಾಯ್ತು ಅನ್ನೋದೇ ಒಂದು ಪ್ರಶ್ನೆ. ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದು ಬಿ ಹೇಗೆ ತಪ್ಪಾಗ್ತದೆ ಅಂತ. ಯಾಕೆಂದ್ರೆ ಅವರು ಶಿವನ ಆರಾಧಕರಾಗಿರೋದು 100%. ಹಂಗಿದ್ಮೇಲೆ KPSCಯ ಈ ಸೆಕೆಂಡ್ ಉತ್ತರ ನಮಗೆ ಸ್ವಲ್ಪ ಡೌಟ್ ಇದೆ, ನೀವು ಅಬ್ಜೆಕ್ಷನ್ಸ್ಗೆ ತಯಾರಿ ಮಾಡ್ಕೋಬಹುದು. ಇದನ್ನು ಬೇಕಾದ್ರೆ ಏನಾದರೂ ನಿಮ್ಮ ಹತ್ರ ಸೋರ್ಸನ್ನು ಇನ್ನೂ ಸ್ವಲ್ಪ ಜಾಸ್ತಿ ಸೋರ್ಸನ್ನು ನೋಡ್ಕೊಳ್ಳಿ, ಬುಕ್ಸನ್ನು ಹುಡ್ಕೊಳ್ಳಿ. ಈ ಪ್ರಶ್ನೆ ಬಗ್ಗೆ ಎಲ್ಲರೂ ನೀವು ಸ್ವಲ್ಪ ಯೋಚನೆ ಮಾಡಿರಿ. ಇದು ನಾನು ಕೊಟ್ಟಿರೋಂಥ ಕೆಲವೊಂದಿಷ್ಟು ಡಿಸ್ಕ್ರಿಪ್ಷನ್ಸ್ ಇದರಲ್ಲಿದೆ, ಇನ್ನೂ ಒಂದಿಷ್ಟು ನಾವು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಒಂದಿಷ್ಟು ಫೈಲ್ಸನ್ನು ಅಟ್ಯಾಚ್ ಮಾಡಿರ್ತೀವಿ, ಅದನ್ನು ನೋಡ್ಬೋದು. ಈಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನೇಜ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ PMC ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ವಿತ್ ರೆಫರೆನ್ಸ್ ಟು PMC ಅಂತ. ಈ ಪಂಚ್ ಮಾರ್ಕ್ ಕಾಯಿನ್ಸಲ್ಲಿ ಅವ್ರು ಕೊಟ್ಟಿರೋದು ಆನ್ಸರು 2 ಅಂತ, ಅಂದರೆ ಎ ಮತ್ತು ಸಿ ಇದೆ. ದೇ ಆರ್ ದ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ, ಅದು ಸರಿಯಾಗಿದೆ. ಸರಿ, ವಿ ಕ್ಯಾನ್ ನೋಟಿಸ್ ಸಿಂಬಲ್ಸ್ ಆನ್ ಒನ್ ಆರ್ ಬೋತ್ ದ ಸೈಡ್ಸ್ ಆಫ್ ದೀಸ್ ಕಾಯಿನ್ಸ್ ಅಂತ ಹೇಳ್ತಾರೆ, ಅದು ಸರಿಯಾಗಿದೆ. ಆದರೆ ಇದು ನೋಡ್ರಿ, ಬಿ ಆಪ್ಷನ್ ಇದೆ, ದೇ ವೇರ್ ನಾಟ್ ಇನ್ ಸರ್ಕ್ಯುಲೇಷನ್ ಇನ್ ಸೌತ್ ಇಂಡಿಯಾ, ಅಂದರೆ ಅವು ಸೌತ್ ಇಂಡಿಯಾದಲ್ಲಿ ಸರ್ಕ್ಯುಲೇಷನ್ ಇರಲಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದು ಸರ್ಕ್ಯುಲೇಷನ್ ಇತ್ತು ಅಲ್ಲೇ. ಯಾಕೆ ಸೌತ್ ಇಂಡಿಯಾ? ಯಾಕೆ ಶ್ರೀಲಂಕಾದಲ್ಲೂ ಅವು ಚಲಾವಣೆಗೆ ಬರೆದಿದ್ದು. ಓಕೆ, ಸೊ ಈಗ ನಮ್ಮ ಪ್ರಶ್ನೆ ಇರೋದು ಏನು ಅಂತಂದರೆ, ನಾವು ನಾಲ್ಕನೇ ಉತ್ತರ ಏನಕ್ಕೆ ಕೊಟ್ಟಿದ್ದೀವಪ್ಪ ಅಂತಂದರೆ, ಬಿ ಈ ಪ್ರಶ್ನೆಗೆ ದೂರ ತಪ್ಪಾದ ಉತ್ತರ ಆಯಿತು. ಡಿಗೆ ನಮ್ಮ ಹತ್ರ ಸ್ವಲ್ಪ ಸಣ್ಣ ಒಂದು ಕ್ಲೂ ಇದೆ, ಏನು ಅಂತಂದರೆ, ಈ ಕಾಯಿನ್ಗಳನ್ನು ಸಿಲ್ವರಲ್ಲೂ ಮಾಡಿರ್ತಿದ್ರು ಅಂತ. ಇವರು ಇದನ್ನು ಯಾಕೆ ಬಿಟ್ಟರು ಅನ್ನೋದೇ ನಮಗೆ ಪ್ರಶ್ನೆ ಆಗಿದೆ, ಇದು ಅಂದರೆ ನಾಲ್ಕನೇ ಆಪ್ಷನನ್ನು. ಸೊ ಅವರು ಹೇಳೋ ಪ್ರಕಾರ ಬರೀ ಎರಡೇ ಕರೆಕ್ಟ್, ಎ ಮತ್ತು ಸಿ. ನಮ್ಮ ಪ್ರಕಾರ ನಾನು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲನೇಷನ್ ತೋರಿಸ್ತೀನಿ. ದೇ ಆರ್ ದ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ, ಇಶ್ಯೂಡ್ ಇನಿಷಿಯಲಿ ಬೈ ಮರ್ಚೆಂಟ್ ಗಿಲ್ಡ್ಸ್ ಆ್ಯಂಡ್ ಲೇಟರ್ ಬೈ ಸ್ಟೇಟ್ಸ್.
The coins represented a trade currently belonging to a period of intensive trade activity and urban development. They are broadly classified into two periods. The first period that is attributed to the Janapadas or small local states, and the second period is attributed to the Imperial Mauryan period. The motifs found on these coins were mostly drawn from nature, like the sun, various animal motifs, trees, hills, etc., and some were geometrical symbols. Symbols were on one side or both the sides of the coins. See, ಇದನ್ನು ನೋಡಿ, ಇಲ್ಲಿ ಪಂಚಮ ಕಾಯಿನ್ ಸೆವೆನ್ ಸಿಂಬಲ್ಸ್ ಗಳು ಇದ್ದು ಇಲ್ಲಿ. ಆಕ್ಚುಲಿ ಯೂಸ್ವಲಿ ಪಂಚ್ ಅಂದ್ರೆ ಫೈವ್ ಇರಬೇಕಾಯ್ತು, ಬಟ್ ಇವು ಸಿಲ್ವರ್ ಕಾಯಿನ್ಸ್ ನೋಡಿ, ಸಿಲ್ವರ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ಬರ್ತವೆ. ಇದನ್ನ ಯಾಕೆ ಅವ್ರು ಬಿಟ್ರು ಅನ್ನೋದೇ ನಮ್ಗೆ ಇನ್ನೊಂದಿಷ್ಟು ಕ್ವಶನ್ ಮಾರ್ಕ್ ಇದೆ. ಇದ್ರ ಬಗ್ಗೆನೂ ತಾವು ಸ್ವಲ್ಪ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅದ್ರ ಬಗ್ಗೆನೂ ಅಬ್ಜೆಕ್ಷನ್ಸ್ ಕೊಡೋದಿದ್ರೆ ಕೊಡಬಹುದು. ಅಂದ್ರೆ ಇಲ್ಲಿ ಸೌತ್ ಅಮೆರಿಕಾದಲ್ಲಿ ಬ್ರೆಜಿಲ್ ಬರ್ತದೆ, ಬ್ರೆಜಿಲ್ ಅಲ್ಲಿ ಹೈಯೆಸ್ಟ್ ಡಿಪಾಸಿಷನ್ ಇರೋದ್ರಿಂದ ಇದು ಆನ್ಸರ್ ಕರೆಕ್ಟ್ ಅಂತ ನಮ್ಮ ಅನಿಸಿಕೆ ಆಗಿತ್ತು. ಹಾಗಾಗಿ ನಾವು ಇದನ್ನ ಕೊಟ್ಟಿವಿ. ದಯವಿಟ್ಟು ನೀವು ಇದನ್ನು ಇನ್ನೊಂದ್ಸಾರಿ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಈ ಪ್ರಶ್ನೆನು ಇದು ಸರಿನೋ ತಪ್ಪು, ಸರಿನೋ ತಪ್ಪು ಅನ್ನೋದು ಸೆಕೆಂಡ್ರಿ, ಅದರ ವಿಷಯ ಜ್ಞಾನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಇಲ್ಲ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಓಕೆ, ನೀವು ನಮ್ಮನ್ನು ಬೇಕಾದ್ರೆ 10 ಬೈರಿ, ಇವರು ಹಿಂಗೆ ಕೊಟ್ಟರು ಅದು ಹಂಗಾಯ್ತು, ಇವ್ರು ರಾಂಗ್ ಆನ್ಸರ್ ಕೊಟ್ಟರು. ಓಕೆ, ಕಮೆಂಟ್ಸ್ ಅಲ್ಲಿ ಕೆಲವೊಬ್ಬರು ಬರ್ದಿರಿ, ಅನ್ನ ಇದಲ್ಲಪ್ಪ, ಅನ್ನ ಇದು ತಪ್ಪನ್ನ, ಹೌದು ನಮ್ಮ ತಮ್ಮ ಅನ್ನ, ಹೌದು ನಾವು ಅನ್ನ ಇಲ್ಲ, ನಾವು ತಮ್ಮಗಳೇ ಅಂತ ಅಂದ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನಮಗೆ ಬೇಕಾಗಿರೋದು ನಿಮಗೆ ಒಂದು ಕರೆಕ್ಟ್ ನಾಲೆಜ್ ಅನ್ನೋದಷ್ಟೇ. ಓಕೆ, ಸೊ ಹಾಗಾಗಿ ಇದನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಸೌತ್ ಆಫ್ರಿಕಾನೋ ಅಥವಾ ಸೌತ್ ಅಮೆರಿಕಾನೋ, ಡಾಟಾಸ್ ಕೊಟ್ಟಿದ್ದೀವಿ, ವಿತ್ ಡಾಟಾಸ್ ಇದೆ, ಇದನ್ನು ನೀವು ನೋಡ್ಕೊಳ್ಳಿ. ಅಲ್ಲಿ ಮತ್ತೆ ಬೇರೆ ಏನಾದ್ರು ಸೋರ್ಸ್ ಇದ್ರು ನೋಡಿ. ಈಗ ಮುಂದಿನ ಒಂದು ಕ್ವಶನ್ ನೋಡಿ, ಇದು ಲಿಬರಲ್ ಪಾಲಿಟಿಕಲ್ ಪಾರ್ಟೀಸ್ ಏಮ್ ಅಟ್. ಇದು ಪ್ರಶ್ನೆನೆ ನಾವೇ ತಪ್ಪು ಹಾಕಿದ್ದೀವಿ, ಇದು ನಮ್ಮಿಂದನೇ ತಪ್ಪಾಗಿದೆ. ಆಕ್ಚುಲಿ ಅದು ಒಂದೇ ಆನ್ಸರೇ ಕರೆಕ್ಟ್, ನಾವು ಎರಡನೇದು ಹಾಕಿದ್ದೀವಿ. ಸಾರಿ ಫಾರ್ ದಿಸ್. ಏನಾಗ್ತದೆ ಅಂತಂದ್ರೆ, ಬಹಳ ಸಾರಿ ಇಲ್ಲಿ ನಮ್ಮ ಎಲ್ಲಾ ವಿಷಯದರು, ಈಗ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿಕ್ಸ್, ಹಂಗೆ ಕಾಮರ್ಸ್ ಮತ್ತೆ ಸೈನ್ಸ್, ಈ ಆತರ ಡಿಫ್ರೆಂಟ್ ಟೀಚರ್ಸ್ಗಳು ಕ್ವಶನ್ ಆನ್ಸರ್ ಅನ್ನ ಫ್ರೇಮ್ ಮಾಡುವಾಗ ಈ ಆನ್ಸರ್ಗಳನ್ನ ಓದೋರು ನಾನು ಒಬ್ಬನೇ ಅಥವಾ ಯಾರೋ ಒಬ್ರು ಒಬ್ರು ಆನ್ಸರ್ಸ್ಗಳನ್ನ ನಾವು ಓದ್ತೀವಿ, ಮಾರ್ಕ್ ಮಾಡಿ. ಸೊ ಅವಾಗ ನಮಗೆ ಇದು ಸರಿನೋ ತಪ್ಪು ಗೊತ್ತಾಗುದಿಲ್ಲ. ಮಾರ್ಕ್ ಮಾಡುವಾಗ ನಮ್ಮಿಂದ ತಪ್ಪಾಗಿದೆ, ಅದು ಒಂದೇ ಆನ್ಸರ್ ಸರಿಯಾಗಿದೆ, ಇದಕ್ಕೆ ನೀವು ಕ್ಷಮಿಸಬೇಕು. ಅವ್ರು ಹೇಳಿರೋದು ಆನ್ಸರ್ ಸರಿಯಾಗಿದೆ, ನಂಬಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಇದು ನಮಗೆ ಸ್ವಲ್ಪ 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 ಸಣ್ಣದ ಒಂದು ಡೌಟ್ ಇದೆ, ಆದರೆ ಇದರ ಎಕ್ಸಾಕ್ಟ್ಲಿ ನೀವು ಅದನ್ನು ಇನ್ನೂ ಸ್ವಲ್ಪ ಓದ್ಕೋಬೇಕಾಗ್ತದೆ ನೋಡ್ರಿ. ಈ ಕೆಳಗಿನ ಯಾವುದು ಇಂಡೋ ರೋಮನ್ ಟ್ರೇಡ್ ಸೆಂಟರ್ಸ್ ಗಳ ಬಗ್ಗೆ ಕೊಟ್ಟಿದ್ದಾರೆ ಅವರು. ಅವರು ಆನ್ಸರ್ ಹೇಳೋದ ಪ್ರಕಾರ ನಾಲ್ಕು, ಅಂದರೆ ನಾಲ್ಕಕ್ಕೆ ನಾಲ್ಕು ಇದ್ದು ಅಂತ ಹೇಳ್ತಾರೆ. ನಾವು ಎರಡು ಹಾಕಿದ್ದೀವಿ, ಬಿ ಸಿ ಅಂತ ಹಾಕಿದ್ದೀವಿ. ಯಾಕೆ ಬಿ ಸಿ ಹಾಕಿದ್ದೀವಿ ಅಂತಂದ್ರೆ, ನಮಗೆ ಒಂದು ಈ ಡಿ ಆಪ್ಷನ್ ತಮ್ಲುಕ್ ಅಂತಿದೆ ನೋಡಿ, ಈ ತಮ್ಲುಕ್ ಬಗ್ಗೆ ಸ್ವಲ್ಪ ಡೌಟ್ ಬಂದಿತ್ತು ನಮಗೆ. ಈ ತಮ್ಲುಕ್ದ ಆನ್ಸರ್ ಸರಿಯಾಗಿ ನಮಗೆ ಏನಂತಂದ್ರೆ, ಇದು ಇಂಡೋ ರೋಮನ್ಗೆ ರಿಲೇಟೆಡ್ ಆಗಿತ್ತಾ ಅನ್ನೋದಕ್ಕೆ ನಮಗೆ ಸರಿಯಾಗಿ ದಾಖಲೆ ಸಿಗ್ಲಿಲ್ಲ. ಅದಕ್ಕೆ ನಾವು ಏನ್ ಅನ್ಕೊಂಡಿವಿ ಅಂದ್ರೆ, ಒಂದ್ ವೇಳೆ ನೀವು ಡಿ ಇಲ್ಲ ಅಂತ ಅಂದ್ಕೊಂಡ್ರೆ, ಐದರ್ ನೀವು ಇಲ್ಲಿ ಬಿ ಸೆಕೆಂಡ್ ಆರ್ ಥರ್ಡ್ ಅನ್ನೇ ಸೆಲೆಕ್ಟ್ ಮಾಡಬೇಕು, ಕರೆಕ್ಟಾ? ಸೆಕೆಂಡ್ ಆರ್ ಥರ್ಡ್ ಸೆಲೆಕ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ನಾವು ಸರ್ಚ್ ಮಾಡ್ತೀವಿ ನೋಡಿ, ಇಲ್ಲಿ ಒಂದಿಷ್ಟು ಕೊಡ್ತೀನಿ. ಇಂಡೋರ್ ಮತ್ತೆ ರೋಮನ್ಗೆ ರಿಲೇಟೆಡ್ ಆಗಿರುವಂತಹ ಮೇನ್ ಟ್ರೇಡ್ ಸೆಂಟರ್ಸ್ ಯಾವ್ದು ಅಂದ್ರೆ, ಅಸಿನೋಯ್, ಮಿಯೋಸ್, ಹಾರ್ಮೋಸ್ ಅಂಡ್ ಬೆರನೈಸ್, ಬ್ಯಾರೆಗಾಜಾ, ಮುಜಿರಿಸ್ ಅಂಡ್ ಅರಿಕಾಮೇಡು. ಈ ಐದು ಸೆಂಟರ್ಗಳು ಮುಖ್ಯವಾಗಿ ಕಾಣ್ತವೆ ನಮಗೆ ಇಲ್ಲಿ, ಅದರ ಪಿಕ್ಚರ್ಸ್ ನಾವು ತೋರಿಸಿದ್ದೇವೆ ನೋಡ್ಕೊಂಡು. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಬಂದ್ರೆ, ಇನ್ನು ತಮ್ಲುಕ್ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿ, ಅದಕ್ಕೆ ತಾಮ್ರಲಿಪ್ತಿ ಅಂತಾನು ಕರೀತಾರೆ. ತಾಮ್ರಲಿಪ್ತಿ ವಾಸ್ ಆಲ್ಸೋ ದ ಪೋರ್ಟ್ ಫಾರ್ ಟ್ರೇಡ್ ವಿತ್ ಸೌತ್ ಈಸ್ಟ್ ಏಷಿಯಾ ಅಂತ ಬರ್ತದೆ. ಸೌತ್ ಈಸ್ಟ್ ಏಷಿಯಾ ದ ಚೈನೀಸ್ ಪಿಲಿಗ್ರಿಮ್ ಫ್ಯಾಕ್ಸಿಯನ್ ವಿಸಿಟೆಡ್ ದ ಸಿಟಿ ಇನ್ ದ 5th century ಸಿ ಅಂಡ್ ಕ್ಸುವಾನ್ ಜಾಂಗ್ ವಿಸಿಟೆಡ್ ಇಟ್ ಇನ್ ದ 7th century ಅಂತ ಇಲ್ಲಿ ಬರ್ತದೆ. ಇಲ್ಲೆಲ್ಲೂ ನಮಗೆ ರೋಮನ್ರ ಬಗ್ಗೆ ಇದು ಜಾಸ್ತಿ ಇನ್ಫಾರ್ಮೇಶನ್ ಸಿಗುವುದಿಲ್ಲ, ಹಾಗಾಗಿ ನಮಗೆ ಇದು ಕನ್ಫ್ಯೂಷನ್ ಆಗಿಬಿಡ್ತು. ಈ ಡಿ ಆಪ್ಷನ್ ಅವರು ಹೇಗೆ ಇದು ಮಾಡಿದ್ರು ಅಂತ ಪ್ಲೀಸ್ ದಯವಿಟ್ಟು ಇದನ್ನು ಸ್ವಲ್ಪ ತಾವು ಗಮನಿಸಬೇಕು, ಇದು ಡಿ ಆಪ್ಷನ್ ಇದಕ್ಕೆ ಮ್ಯಾಚ್ ಆಗ್ತದಾ ಇಲ್ಲ ಅಂತ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಇದು ಇದು ಬಹರುಚ್ ಬಗ್ಗೆ. ಬಹರುಚ್ ಇದು ವೆರಿ ಕ್ಲಿಯರ್ಲಿ ನಾವು ಹೇಳ್ಬೋದು, ಇಟ್ ವಾಸ್ ಅನೋನ್ ಟು ದ ಗ್ರೀಕ್ಸ್ ಅಂಡ್ ರೋಮನ್ಸ್ ಆಸ್ ದ ಬ್ಯಾರಿಗಾಜಾ ಅಂಡ್ ಪ್ರೊಬಾಬ್ಲಿ ಹ್ಯಾಡ್ ಅ ಸೆಟಲ್ಮೆಂಟ್ ಆಫ್ ಅ ಗ್ರೀಕ್ ಟ್ರೇಡರ್ಸ್ ಅಂತ. ಸೊ ಇದು ಕರೆಕ್ಟ್ ಆಗಿದೆ, ಇದು ಇದು ಇದೇನು ಪ್ರಾಬ್ಲಮ್ ಇಲ್ಲ. ಅಂಡ್ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ ದ ರೋಮನ್ ವರ್ಲ್ಡ್ ಅಂತ, ಇನ್ ದ 1st century ಪೆರಿಪ್ಲಸ್ ಆಫ್ ದ ಎರಿಥ್ರೇಯನ್ ಸಿ ಅಂತ ಬರ್ತದೆ. ಇದನ್ನು ನಮ್ಮಲ್ಲಿ ಏನು ಡೌಟ್, ಇನ್ನೊಂದು ಏನಿತ್ತು ಅಂತಂದ್ರೆ, ಒಂದು ಸಾಫ್ಟ್ ಮತ್ತೆ ಹಾರ್ಡ್ ಕೋಲ್ ಬಗ್ಗೆನು ಕೇಳಿದ್ರು. ಅಂತ್ರಸೈಟ್ ಇಸ್ ದ ಹಾರ್ಡೆಸ್ಟ್ ಅಂಡ್ ದ ಬಿಟುಮಿನಸ್ ಇಸ್ ದಿ ಸಾಫ್ಟೆಸ್ಟ್ ಅಂತ. ಎಸ್, ಅದು ಟ್ರೂ ಆಗಿದೆ. ಅದರ ಸ್ಟ್ರಕ್ಚರ್ಸ್ ಈ ತರ ಇರ್ತದೆ ನೋಡಿ, ಯಾವುದು ಹಾರ್ಡೆಸ್ಟ್ ಆಗಿರ್ತದೋ ಅದು ಹೈಯೆಸ್ಟ್ ಎನರ್ಜಿಯನ್ನ ಕೊಡ್ತದೆ ಅನ್ನೋದು ಒಂದು ಸತ್ಯ. ಈಗ ನೋಡಿ,
ಇಲ್ಲಿ ಬರ್ತಾ ಹೋಗೋಣ. ಏನು ಸ್ವಲ್ಪ ಅದರ ಬಗ್ಗೆ ನೋಡಿ. ಬಿಟುಮಿನಸ್ ಕೋಲ್, ದ ಗ್ರೇಟ್ ಪ್ರೆಷರ್ ರಿಸಲ್ಟ್ಸ್ ಇನ್ ದ ಕ್ರಿಯೇಷನ್ ಬಿಟುಮಿನಸ್ ಆರ್ ಸಾಫ್ಟ್ ಕೋಲ್ ಅಂತ. ದಿಸ್ ಇಸ್ ದ ಟೈಪ್ ಆಫ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಇನ್ ದ ಯು ಎಸ್. ಇಟ್ ಹ್ಯಾಸ್ ಅ ಹೈಯರ್ ಹೀಟಿಂಗ್ ವ್ಯಾಲ್ಯೂ ದ್ಯಾನ್ ಐದರ್ ಆಫ್ ಲಿಗ್ನೈಟ್ ಆರ್ ಸಬ್ ಬಿಟುಮಿನಸ್, ಬಟ್ ಲೆಸ್ ದ್ಯಾನ್ ದಟ್ ಆಫ್ ಆಂಥ್ರಸೈಟ್ ಬಿಟುಮಿನಸ್ ಕೋಲ್ ಅಂತ ಕೊಟ್ಟಿದ್ದಾರೆ. ಬಿಟುಮಿನಸ್ ಕೋಲ್ ಇದು ನೋಡಿ, ಇಟ್ ಹ್ಯಾಸ್ ಅ ಹೈಯರ್ ಹೀಟಿಂಗ್ ವ್ಯಾಲ್ಯೂ ದ್ಯಾನ್ ಈದರ್ ಲಿಗ್ನೈಟ್ ಆರ್ ಸಬ್ ಬಿಟುಮಿನಸ್, ಬಟ್ ಲೆಸ್ ದ್ಯಾನ್ ದಟ್ ಆಫ್ ಆಂಥ್ರಸೈಟ್ ಅಂತ ಹೇಳ್ತಾರೆ. ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಬಿಟುಮಿನಸ್ ಕೋಲ್ ಇಸ್ ಮೈನ್ಡ್ ಚೀಫ್ಲಿ ಇನ್ ದ ಮಿಡ್ ವೆಸ್ಟ್ ಅಂಡ್ ಅಪಾಲಾಚಿಯಾ ಅಂತ. ನೆಕ್ಸ್ಟ್ ಇನ್ನೊಂದು ನೋಡಿ, ಆಂಥ್ರಸೈಟ್ ಬಗ್ಗೆ ನೀವು ಹೋದಾಗ ಇಲ್ಲಿ ಏನ್ ಬರ್ತದೆ ಅಂದ್ರೆ, ಸಮಟೈಮ್ಸ್ ಆಲ್ಸೋ ಕಾಲ್ಡ್ ಇಟ್ ಹಾರ್ಡ್ ಕೋಲ್. ಆಂಥ್ರಸೈಟ್ ಫಾರ್ಮ್ಸ್ ಫ್ರಾಮ್ ಬಿಟುಮಿನಸ್ ಕೋಲ್ ವೆನ್ ಗ್ರೇಟ್ ಪ್ರೆಷರ್ಸ್ ಡೆವಲಪ್ಡ್ ಇನ್ ಫೋಲ್ಡೆಡ್ ರಾಕ್ ಸ್ಟ್ರಾಟಾ ಡ್ಯೂರಿಂಗ್ ದ ಕ್ರಿಯೇಷನ್ ಆಫ್ ಮೌಂಟೇನ್ ರೇಂಜಸ್. ದಿಸ್ ಅಕೋರ್ಸ್ ಓನ್ಲಿ ಇನ್ ಅ ಲಿಮಿಟೆಡ್ ಜಾಗ್ರಫಿ ಏರಿಯಾಸ್, ಪ್ರೈಮರ್ಲಿ ದ ಅಪಲಚಿಯನ್ ರೀಜನ್ ಆಫ್ ಪೆನಿನ್ಸಿಲ್ವೇನಿಯಾ. ಆಂಥ್ರಸೈಟ್ ಹ್ಯಾಸ್ ದ ಹೈಯೆಸ್ಟ್ ಎನರ್ಜಿ ಕಂಟೆಂಟ್ ಆಫ್ ಆಲ್ ಕೋಲ್ಸ್ ಅಂಡ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಕೋಕ್, ಅ ಫ್ಯೂಯಲ್ ಯೂಸ್ಡ್ ಇನ್ ಸ್ಟೀಲ್ ಫೌಂಡ್ರಿ ಓವನ್ಸ್ ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಇದು ನೋಡಿ ಸೆಂಟೆನ್ಸು, ಆಂಥ್ರಸೈಟ್ ಹ್ಯಾಸ್ ದ ಹೈಯೆಸ್ಟ್ ಎನರ್ಜಿ ಕಂಟೆಂಟ್ ಆಫ್ ಅ ಕೋಲ್ಸ್ ಆಗಿರೋದ್ರಿಂದ ನಮ್ಮ ಪ್ರಕಾರ ಇದು ಮೆಟಲರ್ಜಿಯಲ್ಲಿ ಇದನ್ನು ಹೈಯೆಸ್ಟ್ ಆಗಿ ಯೂಸ್ ಮಾಡ್ತಾರೆ, ಮತ್ತು ಇದರಿಂದ ಸ್ಟೀಲ್ ಫೌಂಡ್ರಿ ಒನ್ಸಲ್ಲೂ ಯೂಸ್ ಮಾಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆಗಿತ್ತು. ಹಾಗಾಗಿ ಇದ್ರ ಬಗ್ಗೆನೂ ಸ್ವಲ್ಪ ಯಾರಾದರೂ ನಿಮಗೆ ಜಾಸ್ತಿ ಗೊತ್ತಿದ್ದವರಿದ್ದರೆ, ಜಾಸ್ತಿ ನಾಲೆಜ್ ಇರೋರಿದ್ದರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಈ ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿಬಾರ್ದು. ನಿಮ್ಮ ಈಗಿನ ಯಾವುದೇ ತಪ್ಪುಗಳು ಮುಂದಿನ ಎಕ್ಸಾಮ್ಗಳಿಗೆ ಮತ್ತೆ ಅವು ದಾರಿದೀಪ ಆಗಬೇಕು ಹೊರತಾಗಿ ಮತ್ತೆ ಅದೇ ತಪ್ಪನ್ನು ನಾವು ಮಾಡಬಾರ್ದು ಅನ್ನೋದು ಒಂದೇ ಉದ್ದೇಶ ನಮ್ಮಲ್ಲಿರೋದು. ಇದು ನಾವು ತಪ್ಪು, ಅವ್ರು ಸರಿ, ಅವ್ರು ಸರಿ, ನಾವು ತಪ್ಪು ಅನ್ನೋದು ಪ್ರಶ್ನೆ ಅಲ್ಲ. ಇಲ್ಲಿ ಬಂದಿರೋದು ಒಂದೇ, ದೆರ್ ಇಸ್ ಒನ್ ವೆರಿ ಸಿಂಪಲ್ ಲಾಜಿಕ್ ಬಿಹೈಂಡ್ ಇಟ್. ದಟ್ ಈಸ್ ವಾಟ್ ಈಸ್ ದ ಡಿಸ್ಕಷನ್ ವಾಟ್ ವಿ ಆರ್ ಡೂಯಿಂಗ್. ಇಲ್ಲಿ ನಾವು ಮಾಡ್ತಿರೋದು ಡಿಸ್ಕಷನ್. ಡಿಸ್ಕೋರ್ ನಮಗೆ ಇಲ್ಲಿ ಕೊಟ್ಟಿರೋದು 10,000 ಸ್ಕ್ವೇರ್ ಕಿಲೋಮೀಟರ್ಸ್ ಅನ್ನೋ ಉತ್ತರ. ಆ ಕಾರಣಕ್ಕಾಗಿ ನಾವು ಆನ್ಸರ್ ಕೊಡುವಾಗ ಅದನ್ನು ಬಿ ಸರಿಯಾಗಿಲ್ಲ ಅಂತ ಮೆನ್ಷನ್ ಮಾಡಿದೀವಿ. ಇದ್ರ ಬಗ್ಗೆನೂ ತಾವು ಕ್ಲಾರಿಫಿಕೇಶನ್ಸ್ ಅನ್ನ ಕೇಳಬಹುದು ಕೆ ಪಿ ಎಸ್ ಸಿಗೆ. ಇದು ನಿಮಗೆ ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸ್ ಇದೆ. ಸೊ ಇಲ್ಲಿ ನೋಡಿ, ಕ್ಲಿಯರ್ ಡಾಟಾಸ್ ಇದೆ. ಇದು ಯು ಎನ್ ರಿಪೋರ್ಟ್ ನೀವು ತೆಗೆದು ನೋಡಿದ್ರೆ May 7, 2009 ಅದು ವೆರಿ ಕ್ಲಿಯರ್, ವೆರಿ ಕ್ಲಿಯರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತಂದ್ರೆ, ಸುಂದರ್ ಬನ್ಸ್ ಅಲ್ಲಿ 4,000 ಸ್ಕ್ವೇರ್ ಮೈಲ್ಸ್ ಆಫ್ ಮ್ಯಾರ್ಷಿ ಲ್ಯಾಂಡ್ ಇನ್ ಬಾಂಗ್ಲಾದೇಶ್ ಅಂಡ್ ಇಂಡಿಯಾ ಹೋಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂಡ್ ಅ ರಿಚ್ ಎಕೋಸಿಸ್ಟಮ್ ಸಪೋರ್ಟಿಂಗ್ ಸೆವೆರಲ್ ಹಂಡ್ರೆಡ್ ಅನಿಮಲ್ ಸ್ಪೀಸೀಸ್ ಇನ್ಕ್ಲೂಡಿಂಗ್ ದ ಎಂಡೇಂಜರ್ಡ್ ಬೆಂಗಾಲ್ ಟೈಗರ್ ಅಂತ. ಅಂದರೆ ಈ 4,000 ಅನ್ನುವ ಈ ಸ್ಕ್ವೇರ್ ಕಿಲೋಮೀಟರ್ಸ್ ಅನ್ನುವ ಡಾಟಾ ನಮಗೆ ಯಾಕೋ ಅಲ್ಲಿ ಮ್ಯಾಚ್ ಆಗಲಿಲ್ಲ. ಅಲ್ಲಿ ಕೊಟ್ಟಿರೋದು ಅವರು 10,000 ಕಿಲೋಮೀಟರ್ಸ್ ಅಂತಾರೆ, ಬಟ್ 4,000 ಮೈಲ್ಸ್ ಅಂದರೆ 6,400 ಕಿಲೋಮೀಟರ್ ಆಗ್ತದೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಸರಿಯಾಗಿ ಬಹಳಷ್ಟು ಮ್ಯಾಟರ್ಸನ್ನು ತಗೊಳ್ಳಿ, ಅಫಿಷಿಯಲ್ ಡಾಟಾಸ್ ತಗೊಳ್ಳಿ. ಅದನ್ನು ಕೆ ಪಿ ಎಸ್ಸಿಗೆ ನೀವು ಇದನ್ನು ಮಾಡ್ಬೋದು, ಕೇಳ್ಬೋದು, ಕ್ಲಾರಿಫಿಕೇಶನನ್ನು ಕೇಳ್ಕೋಬೋದು. ನೆಕ್ಸ್ಟ್ ನೋಡಿ, ಇದು ಗಂಗಾ ರಿವರ್ಗೆ ಸಂಬಂಧಪಟ್ಟದ್ದು. ಗಂಗಾ ರಿವರ್ಗೆ ಸಂಬಂಧಪಟ್ಟಾಗಿ ಇದು ನಮ್ಮಿಂದನೇ ತಪ್ಪಾಗಿದೆ ಉತ್ತರ. ಯಾಕೆಂತಂದರೆ ನಾವು ಎನರ್ಜಿ ಬಿ ಎದ ಬಗ್ಗೆ ನಾವು ಆನ್ಸರ್ ಮಾಡಿಬಿಟ್ವಿ. ಅದು ಆ್ಯಕ್ಚುಲಿ ಅವ್ರು ಕೆ ಪಿ ಎಸ್ ಸಿ ಕೊಟ್ಟರು ಆನ್ಸರ್ ಸರಿಯಾಗಿದೆ. 2016 ಅದು ಆಗಿರುವಂಥ ಹೊಸ ಯಾವುದು ಗಂಗಾ ಕೌನ್ಸಿಲ್ ಬಗ್ಗೆ ಅವ್ರು ಕೇಳಿದರು. ನಾವು ಗಂಗಾ ರಿವರ್ದ ಯಾವುದು ಅಂತಂದರೆ ಗಂಗಾ ಈ ಬೇಸಿನ್ ಬಗ್ಗೆ ನಾವು ಮಾತಾಡಿದ್ದೀವಿ. ಸೊ ಹಾಗಾಗಿ ನಮ್ಮ ಈ ಪ್ರಶ್ನೆ ಓದುವಾಗ ನಮ್ಮಿಂದನೇ ತಪ್ಪಾಯಿದೆ, ಕ್ಷಮಿಸಬೇಕು. ಈ ನಮ್ಮಿಂದಲೇ ರಾಂಗ್ ಆಗಿರೋ ಆನ್ಸರು. ಕ್ಲಾರಿಫಿಕೇಶನ್ ಇದೆ ನೋಡಿ, ಇದ್ರ ಬಗ್ಗೆ ಎಲ್ಲ ಡಿಟೇಲ್ಸ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಫಸ್ಟ್ ಗಂಗಾ ಈ ಇದನ್ನ ಆಗಿರೋದು ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಆನ್ 20 February 2008 ಅಂಡರ್ ದ ಸೆಕ್ಷನ್ 3 ಆಫ್ ದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ವಿಚ್ ಹಸ್ ಆಲ್ಸೋ ಡಿಕ್ಲೇರ್ಡ್ ಗ್ಯಾಂಗಸ್ ಆಸ್ ದ ನ್ಯಾಷನಲ್ ರಿವರ್ ಆಫ್ ಇಂಡಿಯಾ. ದ ಫಸ್ಟ್ ಮೀಟಿಂಗ್ ಆಫ್ ದ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ವಾಸ್ ಹೋಲ್ಡ್ ಆನ್ 5 October. ಇದೊಂದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ, ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ದ ನಮಾಮಿ ಗಂಗೆ ಶುಡ್ ಹೊಲಿಸ್ಟಿಕಲಿ ಇವಾಲ್ವ್ ಟು ಅರ್ಥ ಗಂಗಾ, ದಟ್ ಈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡೆಲ್ ವಿತ್ ಅ ಫೋಕಸ್ ಆನ್ ಎಕನಾಮಿಕ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಗಂಗಾ. ಸೊ ಇದನ್ನು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ನೋಡ್ಕೊಳ್ಳಿ. ಆಮೇಲೆ ಇದು ಇನ್ನೊಂದು ನೋಡಿ, ಇದು ದ ನ್ಯಾಷನಲ್ ಗಂಗಾ ಕೌನ್ಸಿಲ್, ಆಲ್ಸೋ ನೋನ್ ಆಸ್ ದ ನ್ಯಾಷನಲ್ ಕೌನ್ಸಿಲ್ ಆಫ್ ರೆಜುವೆನ್ಷನ್ ಪ್ರೊಟೆಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ರಿವರ್ ಗಂಗಾ ವಾಸ್ ಸೆಟ್ಅಪ್ ಇನ್ 2016. ಇಟ್ ರಿಪ್ಲೇಸ್ಡ್ ದ ನ್ಯಾಷನಲ್ ರಿವರ್ ಗಂಗಾ ಬೇಸಿನ್ ಅಥಾರಿಟಿ, ಎನ್ ಆರ್ ಜಿ ಬಿ ಎ. ನಾವು ಇದನ್ನೇ ತಪ್ಪು ತಿಳ್ಕೊಂಡ್ವಿ. ಎನ್ ಆರ್ ಜಿ ಬಿ ಎ ಆಗಿರೋದು 2009, ಬಟ್ ನ್ಯಾಷನಲ್ ಗಂಗಾ ಕೌನ್ಸಿಲ್ ಆಗಿರೋದು 2016, ಈ ಇಯರ್ ಕೊಡಬೇಕಾಗಿತ್ತು ನಾವು. ಸೊ ಹಾಗಾಗಿ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು. ಇಲ್ಲಿ ನೋಡಿ, ದ ಫಸ್ಟ್ ಮೀಟಿಂಗ್ ಆಫ್ ದ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ವಾಸ್ ಹೆಲ್ಡ್ ಆನ್ 5 October 2009, ಬಟ್ ನಮಗೆ ಬೇಕಾಗಿರೋದು ನ್ಯಾಷನಲ್ ಗಂಗಾ ಅಥಾರಿಟಿ ಬಗ್ಗೆ ಅಲ್ಲ, ಬೇಸಿನ್ ಅಥಾರಿಟಿ ಅಲ್ಲ,
ಬೇಕಾಗಿರೋದು ಕೌನ್ಸಿಲ್ ಬಗ್ಗೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಕ್ಲಿಯರ್ ಹಂಗೆ, ಇದು ಸ್ವಲ್ಪ ನಮ್ಮಿಂದನೇ ಮಿಸ್ಟೇಕ್ ಆಗಿರೋದು. ನೆಕ್ಸ್ಟ್ ನೋಡಿ, ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ 100% ಇದು ಲೀಗಲ್ ರೈಟೇ. ನಾವು ಕೊಟ್ಟಿರೋ ಆನ್ಸರೇ ತಪ್ಪಾಗಿದೆ, ಇದು ಸಾರಿ, ಇದು ಮಾರ್ಕ್ ಮಾಡಲ್ ನಮ್ಮಿಂದ ಮಿಸ್ಟೇಕ್ ಆಗಿದೆ. ಅದೇ ಹೇಳಿದ್ನಲ್ಲ, ಕೆಲವು ಎಕ್ಸ್ಪರ್ಟ್ಸ್ಗಳು ಮಾರ್ಕ್ ಮಾಡಿ ಕೊಟ್ಟಾಗ ಓದೋರು ಬೇರೆ ಆಗ್ತದೆ, ಆನ್ಸರ್ ಹೇಳಿದಾಗ ಓದೋರು ಬೇರೆ ಓದ್ತಾರೆ. ಅದು ನಾವು ಬೈ ಮಿಸ್ಟೇಕ್ ಮಾರ್ಕ್ ಮಾಡುವಾಗ ಏನಾದರೂ ನಾವು ಯಾವುದೋ ಒಂದು ಫಂಡಮೆಂಟಲ್ ಅಂದರೂ ಫಂಡಮೆಂಟಲ್ ಓದ್ಬಿಡ್ತೀವಿ, ಲೀಗಲ್ ಅನ್ನೋರು ಲೀಗಲ್ ಓದ್ಬಿಡ್ತೀವಿ. ಹಾಗಾಗಿ ಇದು ನಮ್ಮಿಂದ ತಪ್ಪಾದೆ, ಕ್ಷಮಿಸಬೇಕು, ಅವ್ರು ಕೊಟ್ಟಿರೋ ಆನ್ಸರ್ ಸರಿಯಾಗೇ ಇದೆ. 75th ನೋಡಿ, ಇನ್ ಆನ್ ಎಫಿಸಿಯೆಂಟ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಮಾರ್ಕೆಟ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ದ ಡೊಮೆಸ್ಟಿಕ್ ಮನಿ ಸಪ್ಲೈ ಗ್ರೋತ್ ಕ್ಯಾನ್ ಲೀಡ್ ಟು ಅಂತಿದೆ. ಇದು ನಮಗೆ ಇನ್ನುವರೆಗೆ ಇದು ಆ್ಯಕ್ಚುಲಿ ಯಕ್ಷಪ್ರಶ್ನೆನೇ ಇದೆ. ಅವರು ಹೇಳ್ತಿರೋ ಪ್ರಕಾರ ಇಮಿಡಿಯೇಟ್ ಡಿಪ್ರೆಷನ್ ಆಫ್ ಅ ಕರೆನ್ಸಿ ಅಂತ ಬರ್ತತಿ. ಆ್ಯಕ್ಚುಲಿ ಅದು ಇಮಿಡಿಯೇಟ್ ಅಪ್ರಿಷಿಯೇಷನ್ ಆಗಬೇಕು. ಇವರು ಡಿಪ್ರಿಷಿಯೇಷನ್ ಯಾಕೆ ಕೊಟ್ಟರು, ಡಿಪ್ರಿಷಿಯೇಷನ್ ಯಾಕೆ ಕೊಟ್ಟರು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಮತ್ತು ಇದ್ರ ಬಗ್ಗೆ ನಾವು ಸ್ವಲ್ಪ ನಾವು ಮನಿ ಸಪ್ಲೈ ಬಗ್ಗೆ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಇದನ್ನು ನಾವು ಲಿಂಕ್ ಕೊಟ್ಟಿದ್ದೀವಿ. ದಯವಿಟ್ಟು ಆ ಲಿಂಕನ್ನು ತಾವು ಫಾಲೋ ಮಾಡಬೇಕು, ಅದನ್ನು ಓದಬೇಕು ಡೀಟೇಲ್ ಆಗಿ. ಅದನ್ನೆಲ್ಲ ಓದ್ಕೊಂಡ್ರೆ ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ. ಇದ್ರ ಬಗ್ಗೆ ನಮಗೆ ಸರಿಯಾಗಿ ಕ್ಲಾರಿಫಿಕೇಶನ್ ಇನ್ನುವರೆಗೆ ಸಿಕ್ಕಿಲ್ಲ, ಸಿಕ್ಕ ಮೇಲೆ ನಾವು ಕೊಡ್ತೇವೆ. ನಾವು ಕೊಟ್ಟಿರೋ ಆನ್ಸರ್ ನಾಲ್ಕು ಯಾವುದೂ ಅಲ್ಲ ಅಂತಾಗಿತ್ತು. ಈಗನೂ ನಮ್ಗೆ ಇನ್ನೂವರೆಗೂ ಇದ್ರ ಡೌಟೇ ಇದೆ. ಸೊ ಈ ಆನ್ಸರ್ ನಾಲ್ಕು ಯಾಕಾಗ್ತದೆ ಅನ್ನೋದಕ್ಕೆ ನಾವು ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ತುಂಬ ದೊಡ್ಡ ಡಿಸ್ಕ್ರಿಪ್ಷನ್ನು. ಸೊ ಹಾಗಾಗಿ ಅದ್ರ ಬಗ್ಗೆ ಈಗ ಭಾಳ ಹೇಳುವುದಿಲ್ಲ ನಾನು. ಇಲ್ಲಿ ನೋಡಿ, ಇಂಟರ್ ಜೋನಲ್ ಸಾಯಿಲ್ಸ್, ಬೋಗ್ ಲ್ಯಾಟ್ರೈಟ್ ಸಾಯಿಲ್, ಮಿಡೋ ಸಾಯಿಲ್ ಆ್ಯಂಡ್ ಸಲೈನ್ ಸಾಯಿಲ್ ಅಂತ ಕೊಟ್ಟಿದ್ದಾರೆ. ಅವ್ರ ಆನ್ಸರ್ ಏನಿದೆ ಅಂದರೆ ಎ ಸಿ ಡಿ ಇದೆ. ಮಿಡೋ ಸಾಯಿಲ್ ಮಾತ್ರ ಇಂಟರ್ ಜೋನಲ್ ಸಾಯಿಲ್ ಆಗಿರೋದಿಲ್ಲ, ಅಂತರ್ವಲಯ ಮಣ್ಣಾಗಿರೋದಿಲ್ಲ ಅಂತ ಹೇಳ್ತಾರೆ. ನಾವು ಏನೇನು ಉತ್ತರ ಕೊಟ್ಟಿದ್ದೀವಿ ಅದು ಒನ್ ಓನ್ಲಿ ಎ ಅಂತ ಕೊಟ್ಟಿದ್ದೀವಿ. ಇನ್ನು ಮುಂದೆ ನೋಡಿ, ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಇದೆ. ನಾಲ್ಕು ಸಾಯಿಲ್ಗಳ ಡೆಫಿನೇಷನ್ಸ್ ಅನ್ನು ನಾವು ನಿಮ್ಗೆ ಕೊಟ್ಟಿದ್ದೀವಿ. ಬೋಗ್ ಸಾಯಿಲ್ ಅಂದರೆ ದಿಸ್ ಇಸ್ ಅ ಸಾಯಿಲ್ ಫೌಂಡ್ ಇನ್ ಮಾರ್ಷಿ ಏರಿಯಾಸ್ ಆಫ್ ಹುಮಿಡ್ ಕ್ಲೈಮೇಟ್. ಇಟ್ ರಿಮೈನ್ಸ್ ಸ್ಯಾಚುರೇಟೆಡ್ ವಿತ್ ವಾಟರ್ ಅಂತ. ಮಿಡೋ ಸಾಯಿಲ್ ಅಂದರೆ ದಿಸ್ ಸಾಯಿಲ್ ಇಸ್ ಫೌಂಡ್ ಇನ್ ದ ಫ್ಲಡ್ ಪ್ರೋನ್ ಏರಿಯಾಸ್ ವೇರ್ ವಾಟರ್ ಡ್ರೈನೇಜ್ ಇಸ್ ದ ಬೆಟರ್ ದ್ಯಾನ್ ದಟ್ ಇನ್ ದ ಮಾರ್ಷಸ್. ದಿಸ್ ಸಾಯಿಲ್ ರಿಮೈನ್ಸ್ ಕವರ್ಡ್ ವಿತ್ ಅ ಥಿನ್ ಲೇಯರ್ ಆಫ್ ಹ್ಯೂಮಸ್ ವಿಚ್ ಸಪೋರ್ಟ್ಸ್ ದ ಗ್ರೋತ್ ಆಫ್ ಗ್ರಾಸಸ್ ಅಂತ. ಸಲೈನ್ ಆಯಿಲ್, ದಿಸ್ ಸಾಯಿಲ್ ಈಸ್ ಮೇನ್ಲಿ ಕನ್ಫೈನ್ಡ್ ಟು ದ ಸ್ಟೆಪ್ಸ್ ಆ್ಯಂಡ್ ಆರಿಡ್ ರೀಜನ್ಸ್ ಆ್ಯಂಡ್ ಈಸ್ ನಾಟ್ ಗುಡ್ ಫಾರ್ ಅಗ್ರಿಕಲ್ಚರ್. ಲ್ಯಾಟ್ರೈಟ್ ಸಾಯಿಲ್ ಏನಿದೆ ಅಂದರೆ ದಿಸ್ ಸಾಯಿಲ್ ಈಸ್ ಫೌಂಡ್ ಇನ್ ದ ಹಾಟ್ ಆ್ಯಂಡ್ ಹ್ಯೂಮಿಡ್ ಏರಿಯಾಸ್ ಮೇನ್ಲಿ ಇನ್ ದ ಇಕ್ವೇಟೋರಿಯಲ್ ರೀಜನ್ಸ್. ದಿಸ್ ಸಾಯಿಲ್ ಈಸ್ ಹೆವಿಲಿ ಲೀಚ್ಡ್ ಡ್ಯೂ ಟು ಹೈ ರೈನ್ಫಾಲ್ ಆ್ಯಂಡ್ ಈಸ್ ನಾಟ್ ಯೂಸ್ಫುಲ್ ಫಾರ್ ಅಗ್ರಿಕಲ್ಚರ್. ದಿಸ್ ಸಾಯಿಲ್ ಈಸ್ ರೆಡ್ ಬ್ರೌನ್ ಇನ್ ಕಲರ್. ಇದು ನಾಲ್ಕು ಡೆಫಿನೇಷನ್ಸ್ಗಳಿವೆ. ಇದರಲ್ಲಿ ಅವರು ಮಿಡೋ ಸಾಯಿಲ್ ಅಂತ ಹೇಳ್ತಿದ್ದಾರೆ, ಅದು ಆನ್ಸರ್ ಕೂಡ ಸರಿಯಾಗಿದೆ. ಮಿಡೋ ಸಾಯಿಲ್ ಮಾತ್ರ ಇದು ಇಂಟ್ರಾಜೋನಲ್ ಸಾಯಿಲ್ ಆಗಿರೋದಿಲ್ಲ. ಇಲ್ಲಿ ಅಜೋನಲ್ ಸಾಯಿಲ್ಸ್ ಅಂತ ಬರ್ತವೆ, ಇಂಟ್ರಾಜೋನಲ್ ಸಾಯಿಲ್ಸ್ ಅಂತ ಬರ್ತವೆ. ಸೊ ಹಾಗಾಗಿ ಈ ಉತ್ತರವು ನಮ್ಮಿಂದ ತಪ್ಪಾಗಿದೆ, ಸಾರಿ. ಹಾಂ, ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ನಮ್ಮ ಕಡೆಯಿಂದ ಏನೇನು ಸಾಧ್ಯ ಇತ್ತು ಅದೆಲ್ಲವನ್ನು ನಾವು ಪ್ರಯತ್ನ ಮಾಡಿದ್ದೇವೆ, ಮತ್ತು ನಮ್ಮಿಂದ ಆಗಿರುವ ತಪ್ಪುಗಳನ್ನು ಮುಂದೆ ಆಗದಿರೋ ಹಾಗೆ ನಾವು ಮತ್ತೆ ಅದರ ಬಗ್ಗೆ ಎಚ್ಚರ ವಹಿಸ್ತೀವಿ. ಆದರೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಕೀ ಆನ್ಸರ್ಸ್ಗಳು ಕೊಟ್ಟಾಗ 5-10% ವೇರಿಯೇಷನ್ ಇದ್ದೇ ಇರ್ತದೆ. ಯಾರೇ ಕೊಡಲಿ, ಎಂಥದ್ದೇ ದೊಡ್ಡ ಸಂಸ್ಥೆಯವರು ಮಾಡಿದರೂ ಅಲ್ಲಿ ಇರ್ತದೆ ಅನ್ನೋದು ನಮಗೂ ಗೊತ್ತಿರೋದು. ಬಟ್ ಆದರೆ ತಪ್ಪುಗಳೇ ನಮ್ಮ ದಾರಿಯಲ್ಲ, ತಪ್ಪುಗಳೇ ನಮ್ಮ ತಪ್ಪು ಮಾಡೋದೇ ನಮ್ಮ ಅಂದರೆ ತಪ್ಪು ಮಾಡೋರೇ ನಮಗೆ ಮಾದರಿಯಲ್ಲ. ನಾವು ಅಕ್ಯುರೇಟ್ 100% ಕೊಡುವಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಯತ್ನ ಮಾಡ್ತೇವೆ, ಮತ್ತು ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ. ಇದು ನಮ್ಮ ಜವಾಬ್ದಾರಿ. ಯಾವ ಜವಾಬ್ದಾರಿ ಇಟ್ಕೊಂಡು ನಾವು ಉತ್ತರಗಳನ್ನು ಯಾವ ಒಂದು ನಿಮಗೆ ಉತ್ತರಗಳನ್ನು ತಲುಪಿಸಿದ್ದೀವೋ ಅದೇ ಆ ಜವಾಬ್ದಾರಿಯಿಂದ ನಾವು ಎಲ್ಲ ನಮ್ಮ ಈ ನಮ್ಮ ಮತ್ತು ಕೆ ಪಿ ಎಸ್ ಸಿ ಬಿಡುಗಡೆ ಮಾಡೋ ಕೀ ಆನ್ಸರ್ಗಳಿಗೆ ಏನು ಮಿಸ್ಮ್ಯಾಚ್ ಆಗಿತ್ತು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ತಮಗೆ ಈ ಕ್ಲಾರಿಫಿಕೇಶನ್ ಇಷ್ಟ ಆಗಬೇಕು ಅಂತಿಲ್ಲ, ಆದರೆ ಇದರಲ್ಲಿರುವಂಥ ಕೆಲವೊಂದಿಷ್ಟು ದೋಷಗಳು, ಕೆ ಪಿ ಎಸ್ ಸಿಯಲ್ಲಿರುವಂಥ ಕೆಲವೊಂದು ನಮಗೆ ಕಾಣಿಸಿರುವಂಥ ಮಿಸ್ಟೇಕ್ಗಳನ್ನು ನೀವು ಒಬ್ಜೆಕ್ಷನ್ ಹೋದರೆ ನಿಮಗೆ ಮಾರ್ಕ್ಸ್ ಬಂದರೆ ಅದೇ ನಮ್ಗೆ ಖುಷಿ. ಸೊ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಯುವರ್ ಸಕ್ಸಸ್ ಈಸ್ ಅವರ್ ಏಮ್. ನಮ್ಮ ಗುರಿ ಒಂದೇ, ನಿಮಗೆ ಸಕ್ಸಸ್ ಸಿಕ್ಕರೆ ಸಾಕು. ನಿಮ್ಮೆಲ್ರಿಗೂ ಕೇಳಿದ್ದಕ್ಕೆ ಧನ್ಯವಾದಗಳು. ಆಲ್ ದ ಬೆಸ್ಟ್, ಸಕ್ಸಸ್ ಆಗಿ. ಈ ಎಕ್ಸಾಮಲ್ಲಿ ಯಾವ ತಪ್ಪನ್ನು ಮಾಡಿದ್ರು ಇನ್ನು ಮುಂದೆ ಯಾವ ಎಕ್ಸಾಮಲ್ಲೂ ಮಾಡದೇ ಇರ್ರಿ. ಮುಂದಿನ ಎಕ್ಸಾಮ್ಸ್ಗಳು ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಮಾರ್ಕ್ಸ್ ಬಂದು ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿರಿ. ಅದರ ನಿಟ್ಟಿನಲ್ಲಿ
ನಮ್ಮ ಸಂಸ್ಥೆಯು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸೊಲ್ಯೂಷನ್ಸ್ಗಳನ್ನು ಮತ್ತು ಸಾಧ್ಯವಾದಷ್ಟು ವಿಡಿಯೋಗಳನ್ನು ನೋಟ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇರ್ತದೆ. ಈಗ ರೀಸೆಂಟಾಗಿ ನಾವು ಶುರು ಮಾಡಿದ್ದೇವೆ, ಇನ್ನೂ ಹೆಚ್ಚು ಹೆಚ್ಚು ಒಂದು ಫಾಸ್ಟ್ ವರ್ಕ್ ನಡೀತಾ ಇದೆ, ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೀರಿ. ಮತ್ತು ಕಮೆಂಟ್ಸಲ್ಲಿ ಕ್ಲಾರಿಫಿಕೇಶನ್ಸ್ಗಾಗಿ ನೀವು ಕಮೆಂಟ್ಸ್ ಹಾಕ್ಬೋದು, ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ದಯವಿಟ್ಟು ಒಂದನ್ನು ನೆನಪಿಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ನಿಮಗೆ ಪ್ರಾಬ್ಲಮ್ಸ್ ಇದ್ದರೂ ಡೌಟ್ಸ್ ಇದ್ದರೂ ನೀವು ನೇರವಾಗಿ ಹೇಳ್ಬೋದು, ಅದನ್ನು ನಾವು ಯಾವಾಗಲೂ ರಿಸೀವ್ ಮಾಡಲು ರೆಡಿ ಇದ್ದೇವೆ, ಮತ್ತು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಲು ರೆಡಿ ಇದ್ದೇವೆ. ನಾವು ನೀವು ಡಿಸ್ಕಷನ್ ಮಾಡಿ, ನಾವು ನೀವು ಚರ್ಚೆ ಮಾಡಿ ಒಂದು ಸರಿಯಾದ ನಿರ್ಧಾರಕ್ಕೆ ಬಂದರೆ ನಿಮ್ಮ ಯಶಸ್ಸಿಗೆ ಅದು ಒಂದು ದಾರಿದೀಪವಾಗುತ್ತದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.